ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ತುಂಬಾ ಈಸಿಯಾಗಿರೋ ಸ್ಪಾಂಜ್ ಕೇಕ್ ರೆಸಿಪಿ ಜೊತೆ ಬಂದಿದ್ದೀನಿ. ತುಂಬಾ ಈಸಿ ಮಾಡೋದು, ಯಾವುದೇ ರೀತಿ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಬಳಸದೆ ಬೇಕರಿಗಳಲ್ಲೆಲ್ಲ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಆಗಿ ಒಂದು ಐಟಮನ್ನು ಬಳಸ್ತಾರೆ, ಆ ಇಂಗ್ರೀಡಿಯೆಂಟ್ಸನ್ನು ನಾನು ಇದರಲ್ಲಿ ಯೂಸ್ ಮಾಡಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಹಾಗಿದ್ರೆ ಮಾತ್ರ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಕರೆಕ್ಟಾಗಿ ನೋಟಿಫಿಕೇಶನ್ ಸಿಗುತ್ತೆ. ಬನ್ನಿ ವೀಡಿಯೋ ಶುರು ಮಾಡೋಣ. ನಾನಿಲ್ಲಿ ಒಂದು ಡ್ರೈ ಆಗಿರೋ ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಮೆಷರಿಂಗ್ ಕಪ್ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಗ್ಲಾಸಲ್ಲಿ ಮೆಷರ್ ಮಾಡ್ಕೊಳ್ಳಿ. ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ದೀನಿ, ಒಂದು ಡ್ರೈ ಆಗಿರೋ ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ನಾನಿಲ್ಲಿ ಮೀಡಿಯಮ್ ಸೈಜಿಂದು ಮೂರು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಫ್ರಿಜ್ಜಲ್ಲಿದ್ದರೆ ಫ್ರಿಜ್ಜಿಂದ ಒಂದು ಅರ್ಧ ಗಂಟೆ ಮುಂಚೆನೇ ಹೊರಗಡೆ ತೆಗೆದಿಟ್ಟು ಆಮೇಲೆ ಯೂಸ್ ಮಾಡಿ. ಇದಕ್ಕೆ ಒಂದು ಕಾಲು ಟೀಸ್ಪೂನಷ್ಟು ಉಪ್ಪು, ಹಾಗೆ ಒಂದೂವರೆ ಟೀಸ್ಪೂನಷ್ಟು ವ್ಯಾನಿಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗಿದು ಸ್ವಲ್ಪ ಬೀಟ್ ಆದ ನಂತರ ಇದಕ್ಕೆ ನಾವೇನು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಸಕ್ಕರೆನ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ನಿಮಿಷ ಆಗಿದೆ. ಒಂದು ನಿಮಿಷದ ನಂತರ ನಾನಿಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಬ್ಯಾಚಾಗಿ ಹಾಕ್ಕೊಳ್ಬೇಡಿ, ಎರಡು ಬ್ಯಾಚಾಗಿ ಹಾಕ್ಕೊಂಡು ಸಕ್ಕರೆನ ಬೀಟ್ ಮಾಡ್ಕೊಳ್ಳಿ. ನಾನಿಲ್ಲಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಲೋ ಸ್ಪೀಡಲ್ಲಿ ಬೀಟ್ ಮಾಡ್ಕೊಳ್ಳಿ, ಆಮೇಲೆ ಬೀಟನ್ನು ಸ್ಪೀಡನ್ನು ಜಾಸ್ತಿ ಮಾಡಿಕೊಂಡು ಬೀಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಇವಾಗ ಬಾಕಿರೋ ಸಕ್ಕರೆನ ಪೂರ್ತಿ ಹಾಕ್ಕೊಂಡು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ರೂಮ್ ಟೆಂಪ್ರೇಚರಲ್ಲಿ ಇರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರಿಜ್ಜಿಂದ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೇಡಿ, ಹಾಗೆ ಬಿಸಿಯಾಗಿರೋ ಹಾಲನ್ನು ಕೂಡ ಹಾಕ್ಕೊಳ್ಬೇಡಿ. ಇವಾಗ ಇದನ್ನು ನಾನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಬೀಟ್ ಆಗ್ತಿದ್ದಂಗೆ ನಾನಿಲ್ಲಿ ಇದಕ್ಕೆ ಒಂದು ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ. ಅಂದರೆ 250 ml ಕಪ್ಪಲ್ಲಿ 120 ಗ್ರಾಮಷ್ಟು ಮೈದಾ ಇರುತ್ತೆ. ಸೊ ಇವಾಗ ಇದನ್ನು ಜರಡಿ ಇಟ್ಕೊಂಡಿದ್ದೀನಿ. ಜರಡಿ ಇಟ್ಕೊಂಡ್ಮೇಲೆ ಬೀಟಲ್ಲಿ ಜಸ್ಟ್ ಹೀಗೆ ಮಿಕ್ಸ್ ಮಾಡಿಕೊಂಡು ಬೀಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ನಾವು ಕೇಕ್ ಮಾಡುವಾಗ ಬೀಟಲ್ಲಿ ಯಾವುದೇ ರೀತಿ ಬೀಟ್ ಮಾಡ್ಕೊಳ್ಳೋದಿಲ್ಲ ಮೈದಾ ಹಿಟ್ಟನ್ನು ಹಾಕಿದ್ಮೇಲೆ. ನಾನಿಲ್ಲಿ ಸ್ಪ್ಯಾಚ್ಲ ತಗೊಂಡು ಸ್ವಲ್ಪ ಸೈಡಲ್ಲಿರೋದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೀಟಲ್ಲಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ನಾನು ಹೇಳಿದೆ ಅಲ್ವಾ, ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತೇಳಿ. ಆ ಇಂಗ್ರೀಡಿಯೆಂಟ್ಸ್ ಹಾಕೋದಾದರೆ ನಮಗೆ ಬೀಟ್ರಲ್ಲಿ ಅಥವಾ ಸ್ಟ್ಯಾಂಡ್ ಮಿಕ್ಸರಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಇವಾಗ ಇದನ್ನು ಹೈ ಸ್ಪೀಡಲ್ಲಿ ಇಟ್ಕೊಂಡು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನಿಲ್ಲಿ 1/4 ಕಪ್ಪಷ್ಟು ಅಂದರೆ 4 ಟೇಬಲ್ಸ್ಪೂನಷ್ಟು ವೆಜಿಟೇಬಲ್ ಆಯಿಲನ್ನು ಹಾಕಿದ್ದೀನಿ. ನೀವು ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು, ಸನ್ಫ್ಲವರ್ ಆಯಿಲು, ಕೋಕೋನಟ್ ಆಯಿಲ್ ಮಾತ್ರ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದ ನಂತರ ನಾನಿಲ್ಲಿ ಕೇಕ್ ಜೆಲ್ಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಅಮೆಝಾನಲ್ಲೆಲ್ಲ ಸಿಗುತ್ತೆ, ಆನ್ಲೈನ್ ಶಾಪ್ ಮಾಡಿರೋದು. ನಾನು ಇದನ್ನು ಬಂದುಬಿಟ್ಟು 125 ರುಪೀಸು. ಇವಾಗ ಇದನ್ನು ಒಂದು ಅರ್ಧ ಟೀಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. 1 kg ಕೇಕಿಗೆ ಅರ್ಧ ಟೀಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಕೇಕ್ ಜೆಲ್ಲನ್ನ ಹಾಕಿದ ನಂತರ ಇದನ್ನು ಚೆನ್ನಾಗಿ ಹೈ ಸ್ಪೀಡಲ್ಲಿ ಇಟ್ಕೊಂಡು ಮಿನಿಮಮ್ಮು 2-3 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಇವಾಗ ಏನು ಈ ಬ್ಯಾಟ್ರು ಬಂದುಬಿಟ್ಟು ಯೆಲ್ಲೋ ಕಲರ್ ಕಾಣಿಸ್ತಿದೆ, ಅದು ವೈಟ್ ಕಲರ್ ಆಗೋವರೆಗೂ ನಾವು ಬೀಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಬ್ಯಾಟ್ರಿ ಇವಾಗ ವೈಟ್ ಕಲರ್ ಆಗಿದೆ. ನಾನಿಲ್ಲಿ ಬೀಟ್ರನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸೈಡಲ್ಲಿರೋದನ್ನೆಲ್ಲ ನೀಟಾಗಿ ಸ್ಪ್ಯಾಚುಲಾ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 7 ಇಂಚಿನ ಕೇಕ್ ಟಿನ್ನನ್ನು ತಗೊಂಡಿದ್ದೀನಿ. ನಿಮ್ಮ ಹತ್ರ ಕೇಕ್ ಟಿನ್ ಇಲ್ಲ ಅಂತಂದರೆ ಕುಕ್ಕರಲ್ಲಿ ಬೇಕ್ ಮಾಡ್ಬೋದು. ನಾನಿಲ್ಲಿ ಇದಕ್ಕೆ ಒಂದು ಬಟರ್ ಪೇಪರನ್ನು ಹಾಕ್ಕೊಂಡು ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಅದರ ನಂತರ ಬ್ಯಾಟರನ್ನು ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಬ್ಯಾಟರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಬ್ಯಾಟರ್ ಬಂದುಬಿಟ್ಟು. ಇವಾಗ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ನಾನು ಇದನ್ನು ಒಂದೆರಡು ಸಲ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಏರ್ ಬಬಲ್ಸ್ ಎಲ್ಲ ಇದ್ದರೆ ಹೋಗಲಿ ಅಂತೇಳಿ ಈ ರೀತಿ ಒಂದೆರಡು ಸಲ ಟ್ಯಾಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ಟೂಟಿ ಫ್ರೂಟಿನ ತಗೊಂಡಿದ್ದೀನಿ, ಅದಕ್ಕೆ ಒಂದು 1/2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಾವು ಹಾಕಿರುವಂಥ ಏನು ಟೂಟಿ ಫ್ರೂಟಿ ಏನಿದೆ ಎಲ್ಲ ಅಡಿಗಡೆ ಹೋಗಿ ನಿಲ್ಲೋದಿಲ್ಲ, ಈ ರೀತಿ ಮೇಲ್ಗಡೆ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಟಿಪ್ಸ್ ಯೂಸ್ ಮಾಡ್ತಾರೆ.
ನಾನಿಲ್ಲಿ ಒಂದು ತಪ್ಪಲೆಗೆ ಸ್ಟ್ಯಾಂಡ್ ಇಟ್ಕೊಂಡು ಅದ್ರ ಮೇಲೆ ಕೇಕ್ ಟಿನ್ನನ್ನು ಇಟ್ಟು ಮಿನಿಮಮ್ 30 ನಿಮಿಷ ಬೇಯಿಸ್ಕೊಂಡಿದ್ದೀನಿ, ಅಂದರೆ ಬೇಕ್ ಮಾಡ್ಕೊಂಡಿದ್ದೀನಿ. ಇವಾಗ 30 ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ. ಈ ಥರ ಸ್ಕ್ಯೂರ್ ಅಥವಾ ಏನಾದರೂ ಕಡ್ಡಿ ಕತ್ತಿ ಏನಾದರೂ ಚುಚ್ಚಿ ನೋಡಿ, ಈ ರೀತಿ ಕ್ಲಿಯರಾಗಿ ಬಂತು ಅಂತಂದರೆ ಕೇಕ್ ಸಂಪೂರ್ಣವಾಗಿ ಬೆಂದಿದೆ ಅಂತ ಅರ್ಥ. ಸ್ವಲ್ಪ ಬಿಸಿ ಇರುವಾಗಲೇ ಡಿಮೋಲ್ಡನ್ನು ಮಾಡ್ಕೊಳ್ಳಿ, ಇಲ್ಲಾಂದರೆ ಸೈಡೆಲ್ಲ ಹಾರ್ಡ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ಸೈಡೆಲ್ಲ ಓವನಲ್ಲಿ ಇಟ್ಟಿರೋ ಥರನೇ ಬ್ರೌನ್ ಕಲರಾಗಿ ಬಂದಿದೆ. ಯಾವುದೇ ರೀತಿ ಓವನ್ ಇಲ್ಲದೆ ನಮಗೆ ಮನೆಯಲ್ಲೇ ಕೇಕನ್ನ ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ಬಟರ್ ಪೇಪರನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಅದರ ನಂತರ ಫುಲ್ ತಣ್ಣಗಾದ ನಂತರ ಕೇಕನ್ನು ಕಟ್ ಮಾಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಮಗೆ ಟೀ ಟೈಮ್ಗೆಲ್ಲ 4 ಗಂಟೆಗೆ ಯೂಸ್ ಮಾಡ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿಯಾಗಿ ಕೇಕ್ ರೆಡಿಯಾಗಿದೆ ಅಂತೇಳಿ. ಇದು ಬೇಕಿದ್ರೆ 1 ಕೆಜಿ ಕೇಕ್ ಪೀಸಾಗಿ ಯೂಸ್ ಮಾಡ್ಕೊಳ್ಬೋದು, ಬಟ್ ನಾನಿಲ್ಲಿ ಟೀ ಟೈಮಿಗೋಸ್ಕರ ಅಂತ ಹೇಳಿದ್ದಕ್ಕೆ ನಾನು ಟೂಟಿ ಫ್ರೂಟಿನ ಯೂಸ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳ್ಬಿಟ್ಟು. ನೋಡಿದ್ರೆ ಫ್ರೆಂಡ್ಸ್ ವೈಟಾಗಿ ಬಂದಿದೆ. ನಾವು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಬಳಸಿದ್ರೆ ಲೈಟಾಗಿ ಯೆಲ್ಲೋ ಕಲರ್ ಬಂದಿರುತ್ತೆ ಕೇಕು, ಬಟ್ ಇದು ಯಾವುದೇ ರೀತಿ ಯೆಲ್ಲೋ ಕಲರಾಗಿ ಬರೋದಿಲ್ಲ, ವೈಟ್ ಕಲರಾಗಿ ಬರುತ್ತೆ. ಹಾಗಿದ್ರೆ ನನ್ನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫೀಡ್ಬ್ಯಾಕನ್ನು. ಹಾಗೆ ನಿಮ್ಗೆ ಇನ್ನೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇನ್ಶಾಅಲ್ಲಾ ಹೊಸ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್. ಅಸ್ಸಲಾಮು ಅಲೈಕುಮ್, ಬಾಯ್.